ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಭಾಗ 1ರಲ್ಲಿ ಅಧ್ಯಾಯ 1 ಸಮಾಂತರ ಸರಣಿಗಳು ಅದರಲ್ಲಿ ಅಭ್ಯಾಸ 1.3ರಲ್ಲಿ ಪ್ರಶ್ನೆ ಸಂಖ್ಯೆ 1ಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಈ ಪ್ರಶ್ನೆ ಸಂಖ್ಯೆ 1ರಲ್ಲಿ 4 ಉಪ ಪ್ರಶ್ನೆಗಳಿವೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಳಗಿನ ಸಮಾಂತರ ಸರಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ನಮಗೆ ಒಂದು 3 ಸೂತ್ರಗಳನ್ನು ಕೊಟ್ಟಿದ್ದೇನೆ. ಈ 3 ಸೂತ್ರಗಳ ಸಹಾಯದಿಂದ ಬಿಡಿಸಬಹುದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಮತ್ತು ಇದು 2 ಸೂತ್ರಗಳು ಒಂದೇ. ಇಲ್ಲಿ ವ್ಯತ್ಯಾಸ ಏನಂದರೆ ಇಲ್ಲಿ ಎ ಎನ್ ಅಂತ ಬಂದಿದೆ, ಇಲ್ಲಿ ಎಲ್ ಅಂತ ಬಂದಿದೆ. ಎ ಎನ್ ಮತ್ತು ಎಲ್ ಅಂತಂದರೆ ಲಾಸ್ಟ್ ಟರ್ಮ್ ಅಥವಾ ಕೊನೆಯ ಪದ ಅಂತ ಅರ್ಥ. 2 ಅರ್ಥಗಳು ಸಮನಾಗಿವೆ. ಸೊ ಹಾಗಾಗಿ ಇವಾಗ ನಾವು ಒಂದೊಂದಾಗಿ ಇಲ್ಲಿ ಪರಿಹಾರವನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ 2, 7, 12, 10 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಮೊದಲನೇ ಪದ ಏನಿದೆ ನೋಡಿ, 2, ಮತ್ತು ಸಾಮಾನ್ಯ ವ್ಯತ್ಯಾಸ 7 - 2 5 ಬರ್ತಾ ಇದೆ. ಹಾಗಾಗಿ ನಮಗೆ S10 = S2 ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 10 ಪದಗಳವರೆಗಿನ ಮೊತ್ತ. ಸೊ SN ಸಮನಾಗಿದೆ N/2 × 2A + N - 1 × D. ನೋಡಿ, 10 ಪದಗಳವರೆಗಿನ ಮೊತ್ತ 2 × ಮೊದಲ ಪದ 2 + 10 - 1 ಸಾಮಾನ್ಯ ವ್ಯತ್ಯಾಸ 5 ಅಂತ ಇದೆ. ಇವು ನೋಡಿ, 2 × 2 = 4 + 10 - 1 = 45. 5 × 45 + 4 = 49. ಇವುಗಳನ್ನು ಗುಣಿಸಿದಾಗ ನಮಗೆ  245 ಅಂತ ಬರುತ್ತೆ. ಸೊ ಹಾಗಾಗಿ ಆದ್ದರಿಂದ ಮೊದಲ ಹತ್ತು ಪದಗಳ ಮೊತ್ತ ಎಷ್ಟಾಗುತ್ತೆ ಅಂತಂದರೆ 245 ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. -37, -33, -29 12 ಪದಗಳವರೆಗೆ ಅಂತ ಕೊಟ್ಟಿದ್ದಾರೆ. 12 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮೊದಲ ಪದ -37 ಬಂತು, ಸಾಮಾನ್ಯ ವ್ಯತ್ಯಾಸ -33, -37, -33 + 37 ಸಾಮಾನ್ಯ ವ್ಯತ್ಯಾಸ 4 ಬರ್ತಾ ಇದೆ. ಸೊ ಹಾಗಾಗಿ S12 = S2 ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ 12 ಪದಗಳವರೆಗಿನ ಮೊತ್ತ. ಸೊ ಹಾಗಾಗಿ SN = N/2 × 2A + N - 1 × D. ನೋಡಿ, 12 ಪದಗಳವರೆಗಿನ ಮೊತ್ತ 12/2 × ಮೊದಲನೇ ಪದ -37, 12 - 1 ಸಾಮಾನ್ಯ ವ್ಯತ್ಯಾಸ 4 ಅಂತ ಆಗಿದೆ. 2 × 2 = 2, 2 + 12 = 12, 3 × 7 - 74 + 12 - 1 = 11, 44. ಸೊ 6 × 44 - 30 ಬರುತ್ತೆ. ಏಕೆಂದರೆ 74 - 44 ಕಳೆದಾಗ 30, ಮೈನಸ್ ಸಂಖ್ಯೆ ದೊಡ್ಡದಾಗಿರೋದ್ರಿಂದ ಮೈನಸ್ಸು. ಸೊ ಹಾಗಾಗಿ 6 × 3 = 18 - 180 ಅಂತ ಬರ್ತಾ ಇದೆ. ಹಾಗಾಗಿ ಮೊದಲ 12 ಪದಗಳ ಮೊತ್ತ -180 ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ 3ನೇ ಮತ್ತು 4ನೇ ಪ್ರಶ್ನೆಗಳಿಗೆ ಪರಿಹಾರವನ್ನು ನೋಡೋಣ. ಇಲ್ಲಿ 3ನೇ ಪ್ರಶ್ನೆ ಏನಿದೆ ನೋಡಿ, 3ನೇ ಪ್ರಶ್ನೆ 0.6, 1.7, 2.9 100 ಪದಗಳವರೆಗೆ ಅಂತ ಹೇಳ್ತಾ ಇದ್ದಾರೆ. 100 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾಯಿದ್ದಾರೆ. ಸೊ ಹಾಗಾಗಿ ಮೊದಲ ಪದ 0.6, ಸಾಮಾನ್ಯ ವ್ಯತ್ಯಾಸ 1.7 - 0.6 = 1. ಸೊ ಹಾಗಾಗಿ ನಾವು S100 ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಬೇಕಾಗಿದೆ. ಸೊ SN ಸಮನಾಗಿದೆ N/2 × 2A + N - 1 × D. ಸೊ 100 ಪದಗಳವರೆಗಿನ ಮೊತ್ತ ಅಂದರೆ 100/2 × ಮೊದಲ ಪದ 0.6. ನೋಡಿ, 100 - 1 × D ಅಂತಂದರೆ 1.1 ಅಂತ ಇದೆ. ಸೊ ಹಾಗಾಗಿ 2 × 2 = 50. ಸೊ 2 × 12 = 1.2 + 99 = 1.1 ಮಾಡಿದಾಗ
ಐವತ್ತು ಗುಣಲೆ ಒಂದು ಪಾಯಿಂಟ್ ಎರಡು, ತೊಂಬತ್ತೊಂಬತ್ತು ಗುಣಲೆ ಒಂದು ಪಾಯಿಂಟ್ ಒಂದು ಮಾಡಿದಾಗ ಒಂದೊಂಬತ್ತಲೆ 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 ಹದಿನೆಂಟು ಹತ್ತು. ಸೊ ಇದು ಎಷ್ಟಾಯಿತು ಅಂತಂದರೆ ನೂರ ಎಂಟು ಪಾಯಿಂಟ್ ಒಂಬತ್ತು. ಐವತ್ತು ಗುಣಲೆ ಹನ್ನೆರಡು, ಒಂದು ಪಾಯಿಂಟ್ ಎರಡು ಪ್ಲಸ್ ನೂರ ಎಂಟು ಇದರಲ್ಲಿ ಪ್ಲಸ್ ಒಂದು ಪಾಯಿಂಟ್ ಎರಡನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? ಇಲ್ಲ ಒಂದು ಇದು ಹತ್ತು, ಒಂದು ನೂರ ಹತ್ತು ಪಾಯಿಂಟ್ ಒಂದು. ಇದಕ್ಕೆ ಐದರಿಂದ ಗುಣಿಸಿದಾಗ ಐದು ಒಂದಲೆ ಐದು ಸೊನ್ನೆ ಹಾಗೆ ಇಟ್ಬಿಡಿ, ಐದು ಸೊನ್ನೆಲೆ ಸೊನ್ನೆ, ಐದು ಒಂದಲೆ ಐದು, ಒಂದು ಸಂಖ್ಯೆ ಹಿಂದ್ಗಡೆ ಸೊನ್ನೆ ಕೊಟ್ಟರೆ ಎಸ್ ಟೆನ್ ಇಸ್ ಈಕ್ವಲ್ ಟು ಐವತ್ತು ಐದು ಸಾವಿರದ ಐದು ನೂರ ಐದು ಅಂತ ಬರ್ತಾ ಇದೆ. ಸೊ ಹಾಗಾಗಿ ಮೊದಲ ನೂರು ಪದಗಳವರೆಗಿನ ಮೊತ್ತ ಎಷ್ಟಾಗುತ್ತೆ? ಐದು ಸಾವಿರದ ಐದು ನೂರ ಐದು ಅಂತ ನೀವು ಬರ್ಕೊಳ್ಳಿ ಅಂತ. ಇನ್ನು ಅದೇ ರೀತಿಯಾಗಿ ಇದರಲ್ಲಿ ಕೊನೆಯ ಪ್ರಶ್ನೆ ನೋಡೋಣ. ನೋಡಿ, ಒಂದು ಬಾಗಿಲೆ ಹದಿನೈದು, ಒಂದು ಬಾಗಿಲೆ ಹನ್ನೆರಡು, ಒಂದು ಬಾಗಿಲೆ ಹತ್ತು, ಇವುಗಳರ ಹನ್ನೊಂದು ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಹನ್ನೊಂದು ಪದಗಳವರೆಗಿನ ಮೊತ್ತ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪದ ಒಂದು ಬಾಗಿಲೆ ಹನ್ನೆರಡು. ಸಾಮಾನ್ಯ ವ್ಯತ್ಯಾಸ ನೋಡಿ, ಒಂದು ಬಾಗಿಲೆ ಹನ್ನೆರಡು ಮೈನಸ್ ಒಂದು ಬಾಗಿಲೆ ಹದಿನೈದು. ನೋಡಿ, ಅರವತ್ತು ಎಲ್ ಸಿ ಎಂ ಬರುತ್ತೆ. ಹನ್ನೆರಡು ಐದಲೆ ಹದಿನೈದು, ನಾಲ್ಕಲೆ ಐದು ಒಂದಲೆ ಐದು, ನಾಲ್ಕು ಅಂದರೆ ನಾಲ್ಕು, ಒಂದು ಬಾಗಿಲೆ ಅರವತ್ತು ಬಂತು. ಸೊ ನಮಗೆ ಎಸ್ ಲೆವೆನ್ ಅಂದರೆ ಹನ್ನೊಂದು ಪದಗಳವರೆಗಿನ ಮೊತ್ತ ಬೇಕಾಗಿದೆ. ಸೊ ಹಾಗಾಗಿ ಎಸ್ ಎನ್ ಸಮನಾಗಿದೆ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಸೊ ಹನ್ನೊಂದು ಪದಗಳವರೆಗಿನ ಮೊತ್ತ ಅಂದರೆ ಹನ್ನೆರಡು ಬಾಗಿಲೆ ಎರಡು ಗುಣಿಲೆ ಮೊದಲನೇ ಪದ ಒಂದು ಬಾಗಿಲೆ ಹದಿನೈದು, ಹನ್ನೊಂದು ಮೈನಸ್ ಒಂದು ಗುಣಿಲೆ ಒಂದು ಬಾಗಿಲೆ ಅರವತ್ತು. ಸಾಮಾನ್ಯ ವ್ಯತ್ಯಾಸ ಹೌದಾ? ನೋಡಿ, ಹನ್ನೊಂದು ಬಾಗಿಲೆ ಎರಡು, ಎರಡು ಬಾಗಿಲೆ ಹದಿನೈದು ಪ್ಲಸ್ ಹನ್ನೊಂದು ಮೈನಸ್ ಒಂದು ಹತ್ತು, ಹತ್ತು ಅಂದರೆ ಹತ್ತು ಬಾಗಿಲೆ ಅರವತ್ತು, ಒಂದು ಸೊನ್ನೆ ಒಂದು ಸೊನ್ನೆ ಕಟ್ಟಾಯಿತು. ಇಲ್ಲಿ ಹನ್ನೊಂದು ಬಾಗಿಲೆ ಎರಡು, ಇಲ್ಲಿ ನೋಡಿ ಇವುಗಳಲ್ಲಿ ಲ ಸಹ ತೆಗೆದಾಗ ಮೂವತ್ತು ಬರ್ತಾ ಇದೆ. ಹದಿನೈದು ಎರಡಲೆ ಆರು, ಐದಲೆ ಎರಡು, ಎರಡಲೆ ನಾಲ್ಕು, ಒಂದೈದಲೆ ಐದು ಸಮನಾಗಿದೆ. ಹನ್ನೊಂದು ಬಾಗಿಲೆ ಎರಡು ಪ್ಲಸ್ ನಾಲ್ಕು ಐದು ಒಂಬತ್ತು ಬಾಗಿಲೆ ಮೂವತ್ತು ಅಂತ ಬರ್ತಾ ಇದೆ. ಸೊ ಹಾಗಾಗಿ ಮೂರು ಮೂರಲೆ ಒಂಬತ್ತು, ಮೂರು ಹತ್ತಲೆ ಮೂವತ್ತು. ಸೊ ಹನ್ನೊಂದು ಮೂರಲೆ ಮೂವತ್ತ್ಮೂರು, ಎರಡು ಹತ್ತಲೆ ಇಪ್ಪತ್ತು. ಸೊ ಮೂವತ್ತ್ಮೂರು ಬಾಗಿಲೆ ಇಪ್ಪತ್ತು ಅಂತ ಬರ್ತಾ ಇದೆ. ಸೊ ಹಾಗಾಗಿ ಈ ಸಂಖ್ಯೆ ಪದಗಳ ಮೊತ್ತ ಮೂವತ್ತ್ಮೂರು ಬಾಗಿಲೆ ಇಪ್ಪತ್ತು ಅಂತ ಹೇಳ್ಬೋದು. ಇದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ನಾಲ್ಕು ಉಪ ಪ್ರಶ್ನೆಗಳು ಮುಕ್ತಾಯವಾಯಿತು. ಇನ್ನು ಮುಂದಿನ ಒಂದು ಪ್ರಶ್ನೆ ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿಯವರೆಗೂ ಧನ್ಯವಾದಗಳು, ಶುಭ ದಿನ.